ಹಾಯ್ ಮುದ್ದು ವಿದ್ಯಾರ್ಥಿಗಳೇ ಗಮನಿಸಿ, ವಾಟ್ ಈಸ್ ದ ಪ್ಲೂರಲ್ ಫಾರ್ಮ್ ಆಫ್ ಫ್ಯಾಮಿಲಿ? ಅಂದ್ರೆ ಮುದ್ದು ವಿದ್ಯಾರ್ಥಿಗಳೇ, ಪ್ಲೂರಲ್ ಅಂತಕ್ಕಂಥದ್ರ ಪ್ಲೂರಲ್ ಅಂದ್ರೆ ಏನಪ್ಪ ಅಂದ್ರ ಬಹುವಚನ, ಅಂದ್ರೆ ಫ್ಯಾಮಿಲಿ ಅಂತಕ್ಕಂಥದ್ರ ಬಹುವಚನ ಏನು ಅಂತೇಳಿ. ಫ್ಯಾಮಿಲಿ, ಫ್ಯಾಮಿಲ್ಸ್, ಫ್ಯಾಮಿಲೀಸ್, ಆಲ್ ಆಫ್ ಅಬೌವ್. ಪ್ರಿಯ ವಿದ್ಯಾರ್ಥಿಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂದ್ರ ಫ್ಯಾಮಿಲಿ, ಫ್ಯಾಮಿಲೀಸ್. ಇಲ್ಲಿ ಏನೈತಿ ಅಂದ್ರ ಐ ಎಸ್ ಪ್ರತ್ಯಯ ಐತಿ. ವಿದ್ಯಾರ್ಥಿಗಳು ಚಿಕ್ಕದಾಗಿ ಗಮನಿಸಿ, ದೇರ್ ಆರ್ 26 ಅಲ್ಫಾಬೆಟ್ಸ್ ಇನ್ ಇಂಗ್ಲಿಷ್. ಆಂಗ್ಲ ಭಾಷೆಯಲ್ಲಿ ಏನಪ್ಪ ಅಂದ್ರ 26 ಮೂಲಾಕ್ಷರಗಳಿವೆ. ಹಾಗಾದ್ರ ಅದರಲ್ಲಿ ಏನಪ್ಪಾ ಅಂದ್ರೆ ನಾವು ಎರಡು ಭಾಗಗಳನ್ನು ಮಾಡ್ತೀವಿ. ಒಂದು ಓವೆಲ್ಸ್ ಸ್ವರಗಳು, ಕಾನ್ಸೋನೆಂಟ್ಸ್ ವ್ಯಂಜನಗಳು. ಐದು ಸ್ವರಗಳನ್ನು ತೆಗಿತೀವಿ, 21 ವ್ಯಂಜನಗಳನ್ನು ಮಾಡ್ತೀವಿ. ಅಂದ್ರ 26 ಮೂಲಾಕ್ಷರಗಳಲ್ಲಿ ಏನಪ್ಪ ಅಂದ್ರ ಐದು ಸ್ವರಗಳ ತೆಗೆದಕ್ಕಾರ ಏನಪ್ಪ ಅಂದ್ರ 21 ವ್ಯಂಜನಗಳು ಉಳಿದು. ಹಾಗಾದ್ರ ನಾವು ಮೇನ್ ಗಮನಿಸಬೇಕಾಗಿದ್ದು ಯಾವುದು ಅಂದ್ರ ಸ್ವರಗಳು, ಎ ಇ ಐ ಓ ಯು. ಇನ್ನು ಉಳಿದಿರ್ತಕ್ಕಂಥ ಏನಪ್ಪಾ ಅಂದ್ರೆ ವಿದ್ಯಾರ್ಥಿಗಳೇ, ಬಿ ಸಿ ಡಿ ಎಫ್ ಜಿ ಎಚ್ ಜೆ ಕೆ ಎಲ್ ಎಂ ಎನ್ ಪಿ ಕ್ಯೂ ಆರ್ ಎಸ್ ಟಿ ಪಿ ಡಬ್ಲ್ಯೂ ಎಕ್ಸ್ ವೈ ಝಡ್. ಇವುಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ನಾವು ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ವಿದ್ಯಾರ್ಥಿಗಳೇ, ಇಲ್ಲಿ ಐ ಇ ಎಸ್ ಅಂತಕ್ಕಂಥದ್ದು ಬಹುವಚನ ಮಾಡುವಾಗ ಏನಪ್ಪ ಅಂದ್ರೆ ಐ ಇ ಎಸ್ ಅಂತ ಹೆಂಗ್ ಬತ್ತು ಅಂದ್ರ ರೂಲ್ಸ್ ಇದೆ ನೋಡಿ. ಇಲ್ಲಿ ಒಂದು ಎರಡು ರೂಲ್ಸ್ ಇದಾವೆ, ಇದನ್ನ ನೀವು ಸ್ವಲ್ಪ ಗಮನಿಟ್ಕೇಳ್ಬೇಕು. ಇಫ್ ಸಿಂಗ್ಯುಲರ್ ನೌನ್ ಎಂಡ್ಸ್ ಇನ್ ಕಾನ್ಸೋನೆಂಟ್ಸ್ ಪ್ಲಸ್ ವಾಯ್, ವ್ಯಂಜನಗಳು ಯಾವಾಗಲೂ ವಾಯಿಂದ ಮುಕ್ತಾಯಗೊಂಡಿದ್ದರೆ ಅಥವಾ ನಾಮ ಪದಗಳು ವಾಯ್ದಿಂದ ಮುಕ್ತಾಯಗೊಂಡು ಅದರ ಹಿಂದ್ಗಡೆ ವ್ಯಂಜನ ಇದ್ರೆ, ಹಾಗಾದ್ರೆ ಎಂತ ವ್ಯಂಜನಗಳು? ಲೇಡಿ ವಾಯ್ ಹಿಂದ್ಗಡೆ ಏನಪ್ಪ ಅಂದ್ರ ಡಿ ಅಂತಕ್ಕಂಥ ವ್ಯಂಜನ, ಸಿಟಿ ವಾಯ್ ಹಿಂದ್ಗಡೆ ಏನಪ್ಪ ಅಂದ್ರ ಟಿ ಅಂತಕ್ಕಂಥ ವ್ಯಂಜನ, ಆರ್ಮಿ ವಾಯ್ ಹಿಂದ್ಗಡೆ ಏನಪ್ಪ ಅಂದ್ರೆ ಎಂ ಅಂತಕ್ಕಂಥ ವ್ಯಂಜನ, ಬೇಬಿ ವಾಯ್ ಹಿಂದ್ಗಡೆ ಏನಪ್ಪ ಅಂದ್ರೆ ಬಿ ಅಂತಕ್ಕಂಥ ವ್ಯಂಜನ. ವಿದ್ಯಾರ್ಥಿಗಳು ಗಮನಿಸಿ, ಎ ಇ ಐ ಒ ಯು ಈ ಐದು ಸ್ವರಗಳು ಇಲ್ಲಿ ಎಲ್ಲಿ ಕಾಣ್ತಾನೆ ಇಲ್ಲ ಅಂದ್ರ ವ್ಯಂಜನಗಳಿಂದ ಏನಪ್ಪ ಅಂದ್ರೆ ಈ ಪದ ಮುಕ್ತಾಯಗೊಂಡಿದೆ, ನಾಮ ಪದಗಳು. ಹಾಗಾದ್ರ ನಾವೇನ್ ಮಾಡಕಪ್ಪ ಅಂದ್ರ ವಾಯಿಂದ ಕೊನೆಗೊಂಡಿರ್ತಕ್ಕಂಥ ನಾಮ ಪದಗಳು ಅದ್ರ ಹಿಂದ್ಗಡೆ ಏನಪ್ಪ ಅಂದ್ರ ವ್ಯಂಜನಗಳು ಏನಾದ್ರೂ ಇದ್ರ ವಾಯನ್ನ ನಾವ್ ಏನ್ ಮಾಡಕಪ್ಪ ಅಂದ್ರೆ ರಿಮೂವ್ ಮಾಡಬೇಕು. ಜಸ್ಟ್ ವಿ ಆಡ್ ಐ ಇ ಎಸ್ ಅಂದ್ರ ಲೇಡಿ ಇದ್ದದ್ದು ಏನಾಗುತ್ತಪ್ಪ ಅಂದ್ರ ವಾಯನ್ನ ಹೋಗಿ ಲೇಡೀಸ್ ಐ ಎಸ್ ಪ್ರತ್ಯಯ, ಸಿಟಿ ಇದ್ದದ್ದು ಏನಪ್ಪ ಅಂದ್ರ ವಾಯನ್ನ ಹೋಗಿ ಸಿಟೀಸ್ ಅಂದ್ರ ಹೆಣ್ಣು ಮಗು ಹೆಣ್ಣು ಮಕ್ಕಳು ಅಂತ ಅರ್ಥ ಆಗುತ್ತೆ ಲೇಡಿ. ಆಮೇಲೆ ಸಿಟಿ ನಗರ ನಗರಗಳು, ಆರ್ಮಿ ಆರ್ಮೀಸ್, ಬೇಬಿ ಬೇಬೀಸ್ ಇಲ್ಲಿದೆ ನೋಡಿ, ಸ್ಟೋರಿ ಸ್ಟೋರೀಸ್, ಪಾರ್ಟಿ ಪಾರ್ಟೀಸ್, ಲಾರಿ ಲಾರೀಸ್, ಡ್ಯೂಟಿ ಡ್ಯೂಟೀಸ್. ಮುದ್ದು ವಿದ್ಯಾರ್ಥಿಗಳೇ, ಇವುಗಳನ್ನ ನೀವು ಸರಿಯಾಗಿ ಏನಪ್ಪ ಅಂದ್ರೆ ನೋಟ್ಸ್ ಮಾಡ್ಕೊಂಡು ಹೋದ್ರ, ಸರಿಯಾಗಿ ರೂಲ್ಸ್ ಅನ್ನು ನೀವನ್ನು ಫಾಲೋ ಮಾಡಿದಾದ್ರ ನಿಮಗೇನಪ್ಪ ಅಂದ್ರ ಈ ಬಹುವಚನ ಮತ್ತು ಏಕವಚನ ಮಾಡೋದೇನಪ್ಪ ಅಂದ್ರೆ ಬಹಳಷ್ಟು ಸುಲಭ ಆಗ್ತೈತಿ. ವಿದ್ಯಾರ್ಥಿಗಳು ಗಮನಿಸಿ, ಇನ್ನೂ ಒಂದು ರೂಲ್ ಇದೆ, ಸೆಕೆಂಡ್ ರೂಲ್ ನೋಡ್ರಿ ಹೆಂಗೈತಿ. ಇಫ್ ಎ ಸಿಂಗ್ಯುಲರ್ ನೌನ್ ಎಂಡ್ಸ್ ಇನ್ ಓವೆಲ್ ಪ್ಲಸ್ ವಾಯ್, ನಾಮ ಪದಗಳು ವಾಯ್ದಿಂದ ಮುಕ್ತಾಯಗೊಂಡಿದ್ದು ಅದ್ರ ಹಿಂದ್ಗಡೆ ವಾಯ್ದ ಹಿಂದ್ಗಡೆ ಏನಪ್ಪ ಅಂದ್ರ ಸ್ವರ ಇತ್ತು ಅಂದ್ರ ಹೆಂಗ್ ಸರ ಸ್ವರ ಕಂಡುಹಿಡಿಯುವುದು? ಬಾಯ್ ವಾಯ್ ಹಿಂದ್ಗಡೆ ಓ ಇದೆ, ಡೇ ವಾಯ್ ಹಿಂದ್ಗಡೆ ಎ ಇದೆ, ಕೀ ವಾಯ್ ಹಿಂದ್ಗಡೆ ಇ ಇದೆ, ಮಂಕಿ ನೋಡ್ರಿ ವಾಯ್ ಹಿಂದ್ಗಡೆ ಏನಪ್ಪ ಅಂದ್ರೆ ಇಲ್ಲಿ ಇ ಇದೆ, ಗಾಯ್ ಯು ಹಿಂದ್ಗಡೆ ಏನಪ್ಪ ಅಂದ್ರ ವಾಯ್ ಇದೆ. ಅಂದ್ರೆ ಸ್ವರಗಳಿಂದ ಎ ಇ ಐ ಓ ಯು ಅಂತಕ್ಕಂಥ ಸ್ವರಗಳಿಂದ ಏನಪ್ಪ ಅಂದ್ರೆ ಇವು ಮುಕ್ತಾಯಗೊಂಡಿದ್ದು ಅದು ವಾಯಿ. ಆದ್ರೆ ಇಂದ ನಾವು ಬಹುವಚನ ಮಾಡುವಾಗ ಏನಪ್ಪ ಅಂದ್ರೆ ಸಿಂಗ್ಯುಲರ್ ಇದ್ದು ಬಹುವಚನ ಮಾಡುವಾಗ ಏನಪ್ಪ ಅಂದ್ರೆ ವಾಯಿಯಿಂದ ಮುಕ್ತಾಯಗೊಂಡಿರ್ತೈತಿ. ಅಂದ್ರೆ ವಾಯಿದಿಂದ ಮುಕ್ತಾಯಗೊಂಡು ಅದ್ರ ಹಿಂದ್ಗಡೆ ಏನಪ್ಪ ಅಂದ್ರೆ ಸ್ವರ ಇರ್ತೈತಿ. ಹಾಗಾಗಿ ಬಾಯ್ ಇದ್ದದ್ದು ಏನಪ್ಪ ಅಂದ್ರೆ ಬಾಯ್ಸ್ ಆಗ್ತೈತಿ, ಡೇ ಇದ್ದುದು ಡೇಸ್ ಆಗ್ತೈತಿ. ಅಂದ್ರೆ ಏನು ಚೇಂಜಸ್ ಆಗಂಗಿಲ್ಲ, ಜಸ್ಟ್ ಯು ಹ್ಯಾವ್ ಆಡ್ ಎಸ್ ಅಷ್ಟೇ ಇರ್ತೈತಿ, ಏನು ಚೇಂಜಸ್ ಆಗಂಗಿಲ್ಲ. ಅಂದ್ರೆ ನಾವು ಏನು ಮಾಡಂಗಿಲ್ಲ, ಅದು ಹ್ಯಾಂಗದ ಹಂಗೆ ಇಟ್ಟು ಏನ್ ಮಾಡ್ತೀವಪ್ಪ ಅಂದ್ರ ಅದ್ರ ಮುಂದ್ಗಡೆ ಎಸ್ ಅನ್ನ ಇಡ್ತೀವಿ, ಅದು ಬಹುವಚನ ಆಗ್ತೈತಿ. ಆಮೇಲೆ ಏನಪ್ಪ ಅಂದ್ರೆ ಮಂಕಿ ಮಂಕೀಸ್, ಗಾಯ್ ಗಾಯ್ಸ್.
ಥ್ಯಾಂಕ್ ಯು ಮುದ್ದು ವಿದ್ಯಾರ್ಥಿಗಳೇ. ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಬೆಲ್ ಬಟನ್ ಒತ್ತಿ ನೋಟಿಫೈ ಆಗಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ. ಬಾಯ್ ಬಾಯ್.